ಎಲ್ಲ ನನ್ನ ಸಹೋದರ ಸಹೋದರಿಯರೇ ನಿಮಗೆ ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವ್ಯಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಆರು ಪೇಜ್ ನಂಬರ್ ಒನ್ ಸಿಕ್ಸ್ಟಿ ಒನ್ ಎಚ್ಚರಿಕೆ ನೀಡುವುದು ಒಂದು ಸಾಮಾನ್ಯವಾದ ಕ್ರಮವಲ್ಲ ಅಡ್ಮೋನೈಸಿಂಗ್ ನಾಟ್ ಎ ಜನರಲ್ ಆರ್ಡರ್ ಈ ಸಾಮಾನ್ಯವಾದ ಭಾಷೆಯನ್ನು ಉಪಯೋಗಿಸುವುದರ ಮೂಲಕವಾಗಿ ಅಪೋಸ್ತಲರು ಸಭೆಯ ಪ್ರತಿಯೊಬ್ಬ ವ್ಯಕ್ತಿಯು ಇಂತಹ ಎಚ್ಚರಿಕೆಯನ್ನು ನೀಡಬೇಕೆಂದು ಹೇಳಿದ್ದಾನೆ ಎಂದು ಭಾವಿಸುವುದು ತಪ್ಪು ನಿಜವಾಗಿಯೂ ಇದೊಂದು ಸೂಕ್ಷ್ಮ ವಿಚಾರವೇ ಸರಿ ಗಮನೀಯವಾಗಿ ಕೆಲವರಿಗೆ ಮಾತ್ರವೇ ಬುದ್ಧಿವಂತಿಕೆಯಿಂದ ಸಹಾಯವಾಗುವಂತಹ ಈ ಎಚ್ಚರಿಕೆ ನೀಡುವ ಮೇಧಾಶಕ್ತಿಯುಂಟು ಸಭೆಯವರು ಹಿರಿಯರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯು ಆತ್ಮಿಕ ಸಂಗತಿಗಳನ್ನು ಹೆಚ್ಚಾಗಿ ಪಡೆದಿದ್ದು ಅದರೊಂದಿಗೆ ಸ್ವಾಭಾವಿಕ ಅರ್ಹತೆಗಳನ್ನು ಹೊಂದಿರುವವರನ್ನು ಸಭೆಯ ಪ್ರತಿನಿಧಿಗಳಾಗಿ ಮಾಡುವುದನ್ನು ಸೂಚಿಸುವುದಾಗಿದೆ ಇದು ಕೂಟ ಮುಂತಾದವುಗಳ ನೇತೃತ್ವ ವಹಿಸುವುದು ಮಾತ್ರವಲ್ಲ ಬುದ್ಧಿವಂತಿಕೆಯಿಂದ ಸಹಾನುಭೂತಿಯಿಂದ ಮತ್ತು ದೃಢತೆಯಿಂದ ಆ ಕೂಟಗಳು ಸುಲಲಿತವಾಗಿ ಜರುಗುವಂತೆ ನೋಡಿಕೊಳ್ಳುವುದು ಮತ್ತು ಅಳಲಾಗದವರನ್ನು ಸ್ವೇಚ್ಛಾಪರನ್ನು ಎಚ್ಚರಿಸುವುದು ಇವುಗಳನ್ನೊಳಗೊಂಡಿದೆ ಇದುವೇ ಅಪೊಲ್ಲೋಸನ್ ಆಲೋಚನೆಯೂ ಆಗಿದ್ದು ಈ ಕೆಳಕಂಡ ಮಾತುಗಳಲ್ಲಿ ಅದು ಸ್ಪಷ್ಟವಾಗಿದೆ ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ಒಂದು ತೆಸಲೋನಿ ಕಾಯ್ದು ಹನ್ನೆರಡು ಹದಿಮೂರು ದೇವಜ್ಞಾನವನ್ನು ಬಯಸಿ ಅದನ್ನು ಸಭಾ ಹಿರಿಯರ ಆಯ್ಕೆಯಲ್ಲಿ ಸರಿಯಾಗಿ ಉಪಯೋಗಿಸಿಕೊಂಡದ್ದೇ ಆದರೆ ಆ ರೀತಿಯಲ್ಲಿ ಆಯ್ಕೆ ಹೆಚ್ಚಾಗಿ ಗೌರವಾನ್ವಿತರಾಗುತ್ತಾರೆ ಅನುಭವಿಗಳನ್ನು ಆಯ್ಕೆ ಮಾಡಬೇಕಿಲ್ಲ ಅನ್ ಅನಾನುಭವಿಗಳನ್ನು ಆಯ್ಕೆ ಮಾಡಬೇಕಾಗಿಲ್ಲದಿರುವಾಗ ಇವುಗಳು ಮೆಚ್ಚುಗೆ ಹೊಂದುತ್ತಾರೆ ಯಾಕೆಂದರೆ ಯಾಕೆಂದರೆ ಪರಿಶುದ್ಧಾತ್ಮನ ಪ್ರೀತಿ ಜ್ಞಾನ ಮತ್ತು ಸಾ ಸಾಧುತ್ವಗಳೊಂದಿಗೆ ಸೇವೆ ಮಾಡುವ ಸ್ವ ಸ್ವಾಭಾವಿಕ ಅವರ ಮತ್ತು ಅರ್ಹತೆಯ ವರಗಳು ಇವರಲ್ಲಿ ಅತ್ಯಧಿಕವಾದ ಪ್ರಮಾಣದಲ್ಲಿವೆ ಎಂಬ ಗ್ರಹಿಕೆ ಸಹೋದರರುಗಳಲ್ಲಿ ಉಂಟಾಗುತ್ತದೆ ನಿಮ್ಮೊಳಗೆ ಸಹೋದರರುಗಳಲ್ಲಿ ಉಂಟಾಗುತ್ತವೆ ನಿಮ್ಮೊಳಗೆ ಸಮಾಧಾನವಿರಲಿ ಎಂದೆನ್ನು ಅಪೋಸ್ ಅಪೋಲೋಸ್ ಅಪೋಸ್ತಲನ ಬುದ್ಧಿ ಬುದ್ಧಿಮಾತುಗಳ ಅರ್ಥವೇನೆಂದರೆ ಈ ಹಿರಿಯರುಗಳನ್ನು ಸಭೆಯ ಸಭೆಯ ಮಾತುಗಳ ಅರ್ಥವೇನೆಂದರೆ ಹಿರಿಯರುಗಳನ್ನು ಸಭೆಯ ಸಾಮಾನ್ಯ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿದ ಮೇಲೆ ಅವರು ಆಯ್ಕೆಗೊಂಡ ಸೇವೆಯನ್ನು ಮಾಡಲಿರುವವರು ಮತ್ತು ಆಕ್ಷೇಪಿಸುವುದನ್ನು ಎಚ್ಚರಿಸುವುದನ್ನು ಮುಂತಾದ ಎಲ್ಲವನ್ನು ತಮ್ಮ ಮೇಲೆಯೇ ತೆಗೆದುಕೊಳ್ಳಲು ಪ್ರಯತ್ನಿಸಲಾರರು ಎಂದು ಸಭೆಯ ಸಭೆಯು ಸಾಮಾನ್ಯವಾಗಿ ನಿರೀಕ್ಷಿಸುತ್ತದೆ ನಿಜವಾಗಿಯೂ ನಾವೀಗಾಗಲೇ ಕಂಡುಕೊಂಡಂತೆ ದೇವಜನರೊಬ್ಬರನ್ನೊಬ್ಬರು ವ್ಯಕ್ತಿಗತವಾಗಿ ಆಕ್ಷೇಪಿಸುವುದಾಗಲಿ ಅಥವಾ ಎಚ್ಚರಿಸುವುದಾಗಲಿ ತೀರ್ಮಾನಿಸುವುದಾಗಲಿ ಮಾಡುವಂತಿಲ್ಲ ಸಭೆಯೇ ಮಾತ್ರವೇ ಸಮಗ್ರ ಸಮಗ್ರವಾಗಿ ಒಬ್ಬ ಸದ್ಯನನ್ನು ಸದಸ್ಯನನ್ನು ತನ್ನ ಸಹವಾಸದಿಂದ ಕೂಟ ದಿತಾರ್ಥಗಳಿಂದ ಹೊರಗೆ ಹಾಕಬಹುದು ಈ ಪ್ರಕ್ರಿಯೆಯು ಬಹಳಷ್ಟು ವೈಯಕ್ತಿಕವಾದ ಅನೇಕ ಹಂತಗಳ ನಂತರ ಆದರೆ ಸುಧಾರಣೆ ಎಲ್ಲ ಪ್ರಯತ್ನಗಳು ವಿಫಲವಾದ ಮೇಲೆ ಮತ್ತು ಸಭೆಯ ಅನ್ಯೋನ್ಯತೆಗೆ ತಪ್ಪಿತಸ್ಥನ ವರ್ತನೆಯಿಂದ ತೀವ್ರತರ ಗಂಡಾಂತರ ಉಂಟಾಗ ಉಂಟಾದಾಗ ಜಾರಿಗೆ ಬರುತ್ತದೆ ಆದರೆ ಈಗ ನಮ್ಮ ಮುಂದೆ ಇರುವ ವಾಕ್ಯ ಭಾಗದಲ್ಲಿ ಅಪೋಸ್ತರನ್ನು ಎಚ್ಚರಿಸಿ ಹೇಳುವುದೇನೆಂದರೆ ಸಭೆಯು ತಾವ ಆಯ್ಕೆ ಮಾಡಿದ ಮತ್ತು ಆಯ್ಕೆ ಮಾಡಿದ ತಮ್ಮ ಪ್ರತಿನಿಧಿಗಳು ಸಭೆ ಹಿತ ಹಿತವನ್ನು ಕಾಪಾಡುವವರಲ್ಲದೆ ಅಳಲಾಗದವರ ಸ್ವೇಚ್ಛಪರರ ವಿಷಯವನ್ನು ಒಂದು ನ್ಯಾಯಾಲಯವೆಂಬಂತೆ ಸಭೆಯ ಗಮನಕ್ಕೆ ತರುವಷ್ಟರ ಮಟ್ಟಿಗೆ ಗಂಭೀರ ಗಂಭೀರವಾಗುವವರೆಗೆ ತಾವೇ ಸೂಕ್ತ ಎಚ್ಚರಿಕೆ ನೀಡುವವರು ಎಂಬುದನ್ನು ತಿಳಿದಿರಬೇಕು ಆದರೆ ಗ್ರಹಿಸಿಕೊಳ್ಳಬೇಕು ಅಥವಾ ಹಾಗೆ ನೋಡಬೇಕು ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ